ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಭಯ್, ನಿಧಾನವಾಗಿ ಕಣ್ತೆಗೆ. ಅಭಯ್ ಸಹಸ್ರ. ಅಪ್ಪ, ಅಮ್ಮ, ಅಪ್ಪ, ಯಾರು? ಏನಾಯ್ತು? ಸೂರಿಕಾ ಪೆಹ್ಲಾರ ಶ್ರೀ ಧರ್ತಿ ಮೇಲೆ ಬಿದ್ದಾಗ ಎಲ್ಲ ನಿರ್ಧಾರ ಆಗತ್ತ. ಯಾ ಪರವರ್ತಿಕಾರ ಹಾಗೀಗ ರಸ್ತ ಎಲ್ಲ ನೀನು ಹೇಳ್ದಾಗೆ ಮಾಡ್ತಾ ಇದ್ದೀನಿ. ಹೇಳಿ ಉಸ್ತಾದ್. ಈಗ ನೀನು ಅಲ್ಲಿಗೆ ಹೋಗು. ಅಲ್ಲಿ ಏನು ಏನು ನಡೀತೈತೆ ಅದನ್ನ ಬಂದು ನಮ್ಗೆ ಹೇಳು. ಈ ಸಮಯದಲ್ಲ ಪೆಹ್ಲಾ ರಶ್ಮಿ ಧರ್ತಿಗೆ ಉಪರ್ ಬಿದ್ದಾಗ ಅಭಯ್ಗೆ ಜ್ಞಾನಗೆ ಬಗ್ಗೆ ಅವನ್ಗೆ ಏನೇನು ಪ್ರಾಪ್ತಗೆ ಬತ್ತೈತೆ ಆಗ ನಮ್ಗೆ ಮುಂದಿನ ಅಪಾಯಗಳು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತೈತೆ. ಅಲ್ಲ, ಅಲ್ಲಿ ನಾನು ಹೋದ್ರೆ ಎಲ್ಲ ಸತ್ಯನೂ ಗೊತ್ತಾಗುತ್ತೆ. ಅಭಯ್ ಕೂಡ ನಾನು ನೋಡಿದ್ರು ನೋಡಿರ್ಬೋದು. ನಾಗಿಣಿ ನನ್ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ರೆ ನಾನು ಸಾಯದಂತೂ ಗ್ಯಾರಂಟಿ. ಅಲ್ಲ ಸಾ, ನೀವು ನನ್ ಜೊತೆ ಬಂದ್ರೆ ಸ್ವಲ್ಪ ಧೈರ್ಯ. ಶತ್ರುಶೃಂಗ, ಈ ರಕ್ಷೆ ನಿನ್ನ ಕೈಯಲ್ಲಿರೋ ತನಕ ಈ ರಕ್ಷೆ ನಿನ್ನ ಕಾಪಾಡುತ್ತೆ. ನೀನು ಅನ್ಕೊಂಡಿದ್ದು ಆಗ್ಲೇಬೇಕು ಅಂದ್ರೆ ತೂ ಹಾಗೆ ಬರ್ತಾಗಿ ಹಿಂದೆ ತಿರುಗಿ ನೋಡಿದ್ರೆ ನಿನಗೆ ತೊಂದರೆ ಆಗ್ತೈತೆ. ಚಲೋ ಚಲೋ, ಏನು ಮಾಡಿದನೋ ಅದೇ ಆಗುತ್ತೆ. ಈಗ ನೀನು ಅಲ್ಲಿಗೆ ಹೋಗಿ ಅಲ್ಲಿ ಏನ್ ನಡೀತೈತೆ ಅದನ್ನ ಬಂದು ನಮ್ಗೆ ತಿಳಿಸು. ಆಗ್ಲಿ ಉಸ್ತಾದ್. ಏನು ಯೋಚನೆ ಮಾಡ್ತಾ ಇದ್ದಾರೆ ಇವರು? ಅಸ್ಲಿಗೆ ಚೂರ್ ಪ್ಲಾನ್ ಏನಿರಬಹುದು? ದಿಗ್ವಿಜಯ, ಈ ಜಾಗ ಸರಿ ಇಲ್ಲ. ಆದಷ್ಟು ಬೇಗ ನಾವು ಈ ಜಾಗಕ್ಕೆ ಬದಲಾಯಿಸಬೇಕು. ಸರಿ, ಇನ್ನ ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗುತ್ತೆ. ಏನು ಅಂತ ಬೇಡ್ಕೊಳ್ಳಿ ಕೊಳ್ಳಿ ಕಣ್ ತೆರೆಯೋ ಅಭಯ ದೇಹದಲ್ಲಿ ತ್ರಿಶೂಲ ಆತ್ಮ ಇರಲಿ ಅಂತ. ಪಾಪ ಇವಳು, ಇವಳು ಎಚ್ಚರ ಆಗೋ ಅಭಯ್ಗೆ ಎಲ್ಲವೂ ನೆನಪಿರಲಿ ಅಂತ ಕಾಯ್ತಾ ಇದ್ದಾಳೆ. ಆ ಸಮಯದಲ್ಲಿ ಎಚ್ಚರ ಆದೋ ತ್ರಿಶೂಲ ಅಂತ ಮಾತಾಡ್ಬಿಟ್ರೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ವಲ್ಲ ದೇವರೇ. ಎಲ್ಲಿದ್ದೀನಿ ನಾನು? ಅಭಯ್, ನೀನು ನಿನ್ನ ಮನೇಲೇ ಇದೆಯಪ್ಪ ನೋಡು. ಅಮ್ಮ
ಅಭಯ್ ಏನು ಹಾಗ್ ನೋಡ್ತಿದೀಯ? ನಾನ್ ಕಣೋ ನಿಮ್ಮಮ್ಮ. ಅಭಯ್ ಸಹಸ್ರ ಅಪ್ಪ ಅಮ್ಮ ಅಪ್ಪ ನಾನು ಯಾಕೆ ಇಲ್ಲಿದ್ದೀನಿ? ಅಪ್ಪ ಇದ್ಯಾರು? ಸಹಸ್ರ ನಾವಿಬ್ರು ಕಣ್ಣಳ್ಳಿ ದೇವಸ್ಥಾನದ ಹತ್ರ ಇದ್ವಿ, ಸಡನ್ ಆಗಿ ನಾನು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅದ್ಯಾರೋ ಅವ್ರು ರೌಡಿಗಳು, ಅವ್ರನ್ನ ನಾನು ಅಟ್ಟಿಸ್ಕೊಂಡು ಹೋಗ್ತಿದ್ದೆ, ಅದಾದ್ಮೇಲೆ ಇಲ್ಲಿದ್ದೀನಿ. ಇಲ್ಲ ಏನ್ ನಡೀತಿದೆ, ಏನಿದೆಲ್ಲ ಮಗ? ಇದೆಲ್ಲ ಆಗಿತ್ತು 10 ನಿಮಿಷ ಮುಂಚೆ ಅಲ್ಲಪ್ಪ, 1 ದಿನದ ಹಿಂದೆನೂ ಅಲ್ಲ, 6 ತಿಂಗಳ ಹಿಂದೆ. ನೀನು ಮನೇಲೇ ಇರ್ಲಿಲ್ಲ ಕಣಪ್ಪ, ಎಲ್ಲಿದ್ದೆ ಎಲ್ಲಿ ಹೋಗಿದ್ದೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ ಕಣ. ಹೌದು ಮಗ್ನೆ, ನಿನ್ ಮನೆಗ್ ಬಂದಾಗ ನೀನ್ ಯಾರು ಅಂತ ನಿನಗೆ ಗೊತ್ತಿರ್ಲಿಲ್ಲ, ಜೊತೆಗೆ ಇವಳಿದ್ಲು. ದೀಪೇಶ್ವರಿನ ಕೇಳಿ ಚಿಕಿತ್ಸೆ ಮಾಡಾದ್ಮೇಲೆ ಅಬ್ಬಾಯ್ ನಿನಗೆ ಎಚ್ಚರ ಆಗಿದ್ದು. ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ, ಒಂದು ಗೊತ್ತಾಗ್ತಿಲ್ಲ. ಇವ್ಳು ಯಾರು? ನೀನ್ ಇವಳನ್ನ ನೋಡೇ ಇಲ್ವಾ? ಇಲ್ಲ, ನಾನು ಇದೇ ಮೊದಲನೇ ಸಲ ಇವಳನ್ನ ನೋಡ್ತಿರೋದು. ಹೇ ಭೋಲೆನಾಥ, ಏನಿದು ಘೋರ! ನಾಗ ದ್ವೇಷಗಳ ನೆಲದಲ್ಲಿ ಶಿವಾನಿಯ ಪರವಾಗಿ ಇದ್ದದ್ದು ಅಭಯ ಮಾತ್ರ. ಈಗ ಅವನು ಅವಳನ್ನು ಮರೆತು ಬಿಟ್ಟಿದ್ದಾನೆ. ಆ ನೆಲದಲ್ಲಿ ಶಿವಾನಿಗೆ ಯಾವ ದೈವ ಶಕ್ತಿಯೂ ಯಾವ ನಾಗ ಶಕ್ತಿಯೂ ಅವಳ ಸಹಾಯಕ್ಕೆ ಬಾರದು. ಹೇ ಭೋಲೆನಾಥ, ಅಭಯಾಸ್ತವ ನೀಡು ತಂದೆ. ಆ ನಾಗ ದ್ವೇಷಗಳ ನೆಲದಲ್ಲಿ ಶಿವಾನಿಗೆ ಯಾವುದೇ ಆಪತ್ತು ಎದುರಾಗದಂತೆ ನೋಡಿಕೋ ತಂದೆ, ನೋಡಿಕೋ ಭೋಲೆನಾಥ. ಏನೋ ಅಭಯ್ ಹೀಗ್ ಮಾತಾಡ್ತಿದೀಯ? ನೀನು 6 ತಿಂಗಳು ಊರಲ್ಲಿ ಇರ್ಲಿಲ್ಲ, ಇದ್ದಕ್ಕಿದ್ದಾಗೆ ಬಂದೆ, ಜೊತೆ ಇವಳು ಇದ್ಲು, ಅವಳೇ ನಿನ್ನನ್ನು ಕರ್ಕೊಂಡ್ ಬಂದಿದ್ದು ಕೂಡ. ಇವಾಗ ಅವಳು ಯಾರು ಅಂತ ನಮ್ಮನ್ ಕೇಳಿದ್ರೆ ನಾವೇನ್ ಹೇಳಕ್ಕಾಗತ್ತೆ? ನೀನ್ ತಾನೆ ಹೇಳ್ಬೇಕು. ಯಾರು ನೀನು? ನಾನು ಶಿವಾನಿ. ಶಿವಾನಿನ ಈ ಹೆಸರ್ನವರು ನನ್ಗೆ ಯಾರು ಪರಿಚಯ ಇಲ್ಲ, ನನ್ನ ಸರ್ಕಲ್ ಅಲ್ಲಿ ಇರೋರ್ಗೂ ಯಾರಿಗೂ ಈ ಹೆಸರಿಲ್ಲ. ನೀನು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ನೀನ್ ನನಗೆ ಮುಂಚೆನೆ ಪರಿಚಯ ಅಂತ. ಇವರೆಲ್ಲ ಹೇಳೋ ಪ್ರಕಾರ
ಆರು ತಿಂಗಳಿಂದ ನನಗೇನು ನೆನಪಿಲ್ಲ. ನನಗೆ ನೆನಪಿರೋ ಸಮಯದಲ್ಲಿ ನೀನು ನನ್ನ ಜೊತೆ ಇದ್ದೆ ಅಲ್ವಾ? ಹೇಳು ಯಾರು ನೀನು, ನಾನು ನಿನಗೆ ಹೇಗೆ ಸಿಕ್ಕಿದೆ? ನಿನ್ನೆ ಕೇಳ್ತಿರೋದು ಉತ್ತರ ಕೊಡು. ಉತ್ತರ ಕೊಡ್ಬೇಕಾ? ಸರಿ, ಅದು ಅದೇನಾಯ್ತು ಅಂದ್ರೆ, ಒಂದ್ ವಿಚಾರ ಕರೆಕ್ಟ್ ಆಗಿ ತಿಳ್ಕೊ, ನನಗೆ ಸರಿಯಾದ ಉತ್ತರ ಬೇಕು. ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ, ನಾನು ನಿನಗೆ ಹೇಗೆ ಸಿಕ್ಕಿದೆ? ನೀನು ನನ್ನ ಇದೇ ಊರಿಗೆ ಕರ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ನಿಜ ಹೇಳು, ನನಗಿವತ್ತು ಎಲ್ಲ ಡೀಟೇಲ್ಸ್ ಬೇಕು. ಉಸ್ತಾದ್, ಅರೆ ಏನಾಯ್ತು ಸದಸ್ಯ, ಯಾಕೆ ಹಿಂಗೆ ಗಾಬರಿ ಗಾಬರಿಯಾಗಿ ಓಡಿ ಬತ್ತಿದೀಯಾ? ಉಸ್ತಾದ್ ನೆನಪಾಯ್ತು, ಅವನಿಗೆ ಜ್ಞಾಪಕ ಬಂತು, ಎಲ್ಲ ಜ್ಞಾಪಕ ಬಂತು. ಏನು ಅಭಯ್ಗೆ ಜ್ಞಾಪಕ ಬಂತ? ಅವನು ನನ್ನ ಬಗ್ಗೆ ನಿನ್ನ ಹತ್ರ ಏನಾದರೂ ವಿಚಾರಿಸಿದ್ದ, ಅದಕ್ಕೆ ಹೀಗೆ ಓಡೋಡ್ ಬರ್ತಿದ್ಯಾ? ಅಲ್ಲ, ಅವನ ಒಬ್ಬನಿಗೆ ಏನಾದರೂ ವಿಚಾರ ಗೊತ್ತಾಯ್ತು ಅಂತಂದ್ರೆ ವಿಷಯ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ, ನಾವು ಸರಿಯಾಗಿ ಸಿಕ್ಕಾಕೊಂಡ್ಬಿಟ್ವ ಅಂತ. ಅಯ್ಯೋ, ನಾನ್ ಪೂರ್ತಿ ಹೇಳದಂಕ ಕೇಳಿಸ್ಕೊಳಪ್ಪ. ಸಹಸ್ರ ಮಾಡಿದ ಪೂಜೆಯಿಂದ ಅವನಿಗೆ ನೆನಪೇನೋ ಬಂತು, ಆದ್ರೆ ಈ ಊರಿನ ವಿಚಾರ ಮಾತ್ರ ಅವನಿಗೆ ನೆನಪಿರೋದು. ಎದುರುಗಡೆ ಇರೋ ಶಿವಾನಿ ಕೂಡ ನಾಗಿಣಿ ಅನ್ನೋ ಸತ್ಯ ಅವನಿಗೆ ಗೊತ್ತೇ ಇಲ್ಲ. ಆದರೂ ಗುರುಗಳೇ, ನನಗೆ ಯಾಕೋ ಭಯ ಅನ್ನಿಸ್ತಾ ಇದೆ. ದಿಗ್ವಿಜಯ್, ಸುಮ್ಗೆ ಸುಮ್ಗೆ ಯಾಕೆ ಹಿಂಗೆ ಹೆದರ್ಕೊಂತೀಯ? ಈಗ ತಾನೇ ಶತಶೃಂಗ ಹೇಳಿದ್ದಾನೆ ಅಲ್ವಾ, ಆ ನಾಗಿಣಿಗೆ ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ದಕ್ಕೆ ಯಾಕೆ ಭಯ ಪಡಬೇಕು? ದಿಗ್ವಿಜಯ್, ಕುದಾಗೆ ಎಲ್ಲಾನು ಗೊತ್ತಿರ್ತದೆ. ಕುದ ಆಗ್ಲೇ ಪೈಸಲ್ ಮಾಡಾಗಿದೆ. ಈಗ ನಾವು ಕಣ್ಣೂರ್ಗೆ ಹೋಗ್ಬೇಕು, ಯುದ್ಧಗೆ ಮಾಡ್ಬೇಕು, ಅದೇ ನಮ್ಗಿರೋದು ದಾರಿ. ಅರ್ಥ ಆಯ್ತು? Tell me, who are you? ನಾನ್ ನಿನಗೆ ಹೇಗ್ ಗೊತ್ತು? ನನ್ನ ಇಲ್ಲಿಗೆ ಹೇಗ್ ಕರ್ಕೊಂಡ್ ಬಂದೆ? ನನ್ನ ಜೀವನದ ಆರು ತಿಂಗಳು ನನಗೆ ನೆನಪಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇರಬೇಕು. ಆ ಕಾರಣ ನೀನೇನಾ? ನಿನ್ನೆ ಮಾತಾಡ್ಸ್ತಿರೋದು ಮಾತಾಡು, ಉತ್ತರ ಕೊಡು. ಓ, ನನಗೇನೂ ನೆನಪಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ಯಾ? ನನಗೆ ಚೆನ್ನಾಗಿ ಗೊತ್ತು ನನಗೆ ತುಂಬಾ ಜನ ಶತ್ರುಗಳಿದ್ದಾರೆ ಅಂತ. ನಾನು ಡಿಪಾರ್ಟ್ಮೆಂಟಲ್ಲಿ ಕಟ್ಟುನಿಟ್ಟಾಗಿದ್ದೀನಿ, ಹಾಗಾಗಿ ನನಗೆ ಶತ್ರುಗಳ ದಂಡೆ ಇದೆ. ಆ ಶತ್ರುಗಳಲ್ಲಿ ನೀನು ಒಬ್ಳ. ನಿನ್ನ ಕೇಳ್ತಾ ಇರೋದು ಮಾತಾಡು, ನನ್ನ ಹೇಗ್ ಟ್ರ್ಯಾಕ್ ಮಾಡಿದೆ ಮಾತಾಡು ಶಿವಾನಿ. ನಾವು ಕೇಳಿದಾಗೂ ನೀನ್ ಸರಿಯಾಗಿ ಉತ್ತರ ಕೊಡ್ಲೇ ಇಲ್ಲ. ಇವಾಗ ನನ್ನ ಮಗ ಕೇಳ್ತಾ ಇದ್ದಾನಲ್ವಾ, ನೀನ್ ಯಾರು ಅಂತ ಹೇಳು. ನೋಡಮ್ಮ, ಈಗ ನೀನು ಸುಳ್ಳು ಹೇಳೋ ಅಗತ್ಯ ಇಲ್ಲ, ಸತ್ಯ ಹೇಳು. ಆ ಸತ್ಯದ ಹಿಂದೆ ಏನಿದೆ ಅಂತ ನನ್ನ ಮಗ ಹುಡುಕ್ತಾನೆ. ಉತ್ತರ ಕೊಡಲ್ಲ ಅಲ್ವಾ? ನಿನ್ನಿಂದ ಹೇಗೆ ಉತ್ತರ ಪಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಷ್ಟು ಹೊತ್ತು ಪೊಲೀಸ್ ಸ್ಟೈಲಲ್ಲಿ ಎಂಕ್ವೈರಿ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ನೀನು ಹೀಗೆ ಸುಮ್ಮನಿದ್ರೆ ನಾನು ಅದನ್ನು ಮಾಡಬೇಕಾಗತ್ತೆ. ನನಗೂ ನಿನಗೂ ಹೇಗೆ ಪರಿಚಯ? ನಿನ್ನ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಹೇಳು.
ನೀನು ಅಭಯ್ ಅಂತ ನನಗೆ ಗೊತ್ತಾದ ತಕ್ಷಣ ನನ್ನ ಅರ್ಥ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅದನ್ನ ಹೇಳೋದ್ರಿಂದ ಯಾವ್ದೇ ಪ್ರಯೋಜನ ಇಲ್ಲ ಅನ್ಸುತ್ತೆ. ಆದ್ರೆ ನನಗ್ ಪ್ರಯೋಜನ ಇದೆ. ನೀನು ಹೇಳಲೇಬೇಕು ಯಾರು ನೀನು, ಯಾಕೆ ಬಂದಿದ್ಯಾ, ಎಲ್ಲಿಂದ ಬಂದಿದ್ಯಾ, ನನ್ನಿಂದ ನಿನಗೆ ಏನಾಗಬೇಕು, ಇಷ್ಟು ಪ್ರಶ್ನೆಗೆ ನೀನು ಉತ್ತರ ಕೊಡಲೇಬೇಕು. ನೀನು ನನಗೆ ಕನಕದುರ್ಗದಲ್ಲಿ ಪರಿಚಯ ಆದವನು. ಪರಿಚಯ ಆದಾಗ ನೀನು ಅಭಯ್ ಅಂತಾನೆ ಹೇಳ್ಕೊಂಡು ಬಂದೆ. ನನ್ನ ಗಂಡ ಕಾಣೆ ಆಗಿದ್ದ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಆ ಸಮಯದಲ್ಲಿ ನಿನ್ನಿಂದ ನನಗೆ ತುಂಬಾ ಸಹಾಯ ಆಯಿತು. ಅವನನ್ನ ಹುಡುಕೋದ್ರಲ್ಲಿ ನೀನ್ ನನಗೆ ತುಂಬಾ ಸಹಾಯ ಮಾಡ್ದೆ. ಆದ್ರೆ ಒಂದ್ ಹಂತದಲ್ಲಿ ನಿನ್ನೆಲ್ಲ ಹಳೆ ನೆನಪುಗಳು ಕಳೆದೋಯ್ತು. ಆಗ ಒಬ್ರು ಸ್ವಾಮಿಗಳು ನಿನ್ನನ್ನ ಕಣ್ಣೂರು ಕರ್ಕೊಂಡು ಹೋದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗೋದು ಅಂತ ಹೇಳಿದ್ರು. ಅದಕ್ಕೆ ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದೆ ಅಷ್ಟೆ. ನಿಜ ಹೇಳ್ಬೇಕು ಅಂದ್ರೆ ನೀನು ಈ ಊರವನೆ ಅಂತ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ನೀನೇನೋ ಉತ್ತರ ಕೊಟ್ಟೆ, ಆದ್ರೆ ಅದರಿಂದ ನಾನು ಕನ್ವಿನ್ಸ್ ಆಗಿಲ್ಲ. ಏನೋ ನನ್ನ ಊರಿಗೆ ಕರ್ಕೊಂಡು ಬಂದಿದ್ಯಾ ಅಂತ ಸದ್ಯಕ್ಕೆ ನೀನೇನು ಪ್ರಶ್ನೆ ಮಾಡಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೋ, 6 ತಿಂಗಳಿಂದ ನನಗೇನೇನ್ ಸಮಸ್ಯೆ ಆಯ್ತು ಅದ್ರ ಹಿಂದೆ ನಿನ್ ಕೈವಾಡ ಇದೆ ಅಂತ ಏನಾದ್ರೂ ಗೊತ್ತಾದ್ರೆ ನಾನು ಬೇರೆ ತರಾನೇ ರಿಯಾಕ್ಟ್ ಮಾಡ್ತೀನಿ. ತಾಯಿ ಮಾದಲಮ್ಮ, ನಿನ್ನ ಆಶೀರ್ವಾದದಿಂದ ಸಕಲ ಶಕ್ತಿಗಳನ್ನು ಸಂಪಾದಿಸಿಕೊಂಡಿದ್ದೇನೆ. ನಿನ್ನ ಶಕ್ತಿಯು ನನ್ನ ಬೆಂಗಾವಲಾಗಿರುವವರೆಗೆ ಆ ನಾಗಿನಿ ಶಿವಾನಿ ಅಲ್ಲ, ಇಡೀ ನಾಗಲೋಕವೇ ಬಂದರು ಈ ಆದಿಶೇಷನ ಮನುಷ್ಯ ರೂಪಿ ತ್ರಿಶೂಲನ್ನು ಇಲ್ಲಿಂದ ಕರೆದುಕೊಂಡು ಹೋಗಲಾಗುವುದಿಲ್ಲ. ಮಾದಲಮ್ಮ, ಇವನು ನನ್ನ ಅಮರತ್ವಕ್ಕೆ ಬೇಕಾಗಿರುವ ದೇಹ, ನಿನ್ನ ಶಾಪ ವಿಮೋಚನೆಗೆ ಬೇಕಾಗಿರುವ ದೇಹ. ಜೈ ಮಾದಲಮ್ಮ. ಅಭಯ್, ನಾನು ಇನ್ನು ಹೊರಡ್ತೀನಿ. ಎಲ್ಲಿಗೆ ಶಿವಾನಿ? ಸದ್ಯಕ್ಕೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಉತ್ತರ ಕೊಟ್ಟರು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನಾನೀಗ ಹೋಗ್ಲೇಬೇಕು. ಅಭಯ್ ನನಗೆ ತುಂಬಾ ಸಹಾಯ ಮಾಡಿದವನು, ಅದಕ್ಕೆ ನಾನು ಅವನ್ನ ಇಲ್ಲಿಗೆ ಕರ್ಕೊಂಡು ಬಂದು ಸಹಾಯ ಮಾಡಿದೆ ಅಷ್ಟೆ. ಈಗ ಅವನಿಗೆಲ್ಲ ನೆನ್ಕೊಳ್ಳು ಮತ್ತೆ ಬಂದಿದೆ, ನಾನು ಹೋಗ್ಲೇಬೇಕಲ್ವಾ? ನನ್ನ ಗುರಿನೇ ಬೇರೆ ಇದೆ, ಅದಕ್ಕೆ ಹೋಗೋ ದಾರಿ ಮಾತ್ರ ಅಸ್ಪಷ್ಟವಾಗಿದೆ. ಆದ್ರೆ ನಾನು ಅದ್ರ ಕಡೆ ಹೋಗ್ಲೇಬೇಕು. ಅಲ್ಲಮ್ಮ ಶಿವಾನಿ, ಈಗ ನಮ್ಮ ಮನೆಗೆ ಒಳ್ಳೇದಾಗಿದೆ. ನಿನ್ನಿಂದಾಗಿ ನನ್ನ ಮಗ ಮನೆಗೆ ಬಂದಿದ್ದಾನೆ. ನಾವೆಲ್ಲರೂ ಸಂತೋಷವಾಗಿರುವ ಹೊತ್ತಿನಲ್ಲೇ ನೀ ಹೊರಡ್ತೀನಿ ಅಂದ್ರೆ ಹೇಗಮ್ಮ? ಸ್ವಲ್ಪ ದಿನ ಇದ್ದು ಹೋಗು. ಏನಮ್ಮ ಶಿವಾನಿ, ನಿಮ್ ಪ್ರತಿ ಸಲ ಮಾತಾಡುವಾಗ ನಿನ್ ಮುಖದಲ್ಲಿ ಬೇಜಾರೇ ಕಾಣಿಸುತ್ತೆ. ಸರಿ, ಅಷ್ಟಕ್ಕೂ ನೀನ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀಯ? ಹೇಳಿದ್ನಲ್ಲಮ್ಮ,
ನನ್ನ ಗಂಡ ಕಾಣಿಸ್ತಾ ಇಲ್ಲ ಅಂತ. ನಾನು ಅವನ್ನ ಆದಷ್ಟು ಬೇಗ ಹುಡುಕ್ಲೇಬೇಕು, ಇಲ್ಲದೆ ಹೋದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ. ಶಿವಾನಿ, ನಿನ್ನ ಗಂಡನ ಹುಡುಕೋ ಜವಾಬ್ದಾರಿ ನಂದು. ನೀ ನನಗೆ ಸಹಾಯ ಮಾಡಿದ, ನನ್ನ ಊರಿಗೆ ಕರ್ಕೊಂಡು ಬಂದಿದ್ಯಾ. ಹಾಗಿದ್ಮೇಲೆ ನಿನ್ನ ಗಂಡನ್ನ ಹುಡುಕೊಡೋದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡ್ತೀನಿ. ಹೌದು, ಇದು ನಮ್ಮೂರಿನ ಕರ್ತವ್ಯ. ನಾವೆಲ್ಲರೂ ಸೇರಿ ನಿನಗೆ ಸಹಾಯ ಮಾಡ್ತೀವಿ. ನಿನ್ನ ಗಂಡ ಯಾರು, ಎಲ್ಲಿದ್ದಾನೆ? ನಾನು ಯಾರು ಅಂತ ಗೊತ್ತಾದ್ರೆ ನಾನು ಉಳಿಯಲ್ಲ. ಇನ್ನು ನನ್ನ ಗಂಡ ಯಾರು ಅಂತ ಹೇಳಿದ್ರೆ ಅವನನ್ನ ಗಂಡನ್ನು ಹುಡ್ಕೊಂಡು ಹೋಗಿ ಸಾಯಿಸೋ ಕೆಲಸ ಮಾಡ್ತೀರಾ ನೀವೆಲ್ಲ? ಹೇಗೆ ಹೇಳಿ ನಾನು?